ನಮ್ಮ ಕನ್ನಡದ ಹೆಂಚೆ ಅಪ್ಪು ಸರ್ ಬಗ್ಗೆ ಹೇಳೋದಾದ್ರೆ ಏನಂತೀರಿ? ಅಪ್ಪು ಸರ್ ಬಗ್ಗೆ ಏನಂತ ಹೇಳಿ, ಒಂದ್ಸತಿನ ಭೇಟಿ ಆಗ್ಲಿಕ್ಕಾಗಿಲ್ಲ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಸಿನಿಮಾದಲ್ಲಿ ಅವ್ರದ್ದು ನಂದು ಸ್ಕ್ರೀನ್ ಸ್ಪೇಸ್ ಇಲ್ಲ ಜೊತೆಗೆ, ಬರೀ ಅವ್ರದ್ದು ಡಾರ್ಲಿ ಕೃಷ್ಣ ಅವ್ರದ್ದು ಸಾಧ್ಯತೆ ಅವ್ರದ್ದು ಮಾತ್ರ ಇರೋದು ಜೊತೆಗೆ, ಅದು ಒಂದ್ ಸೆಟ್ ಅಲ್ಲಿ ನಡೆಯುತ್ತೆ. ಸೊ ಆ ಟೈಮಲ್ಲಿ ನಂದು ಅವ್ರ ಆಶೂಟ್ ನಡೀತಿರ್ಬೇಕಿದ್ರೆ ನಾನು ಮೀಟ್ ಮಾಡೋಣ ಅಂತಿದ್ದೆ. ಅವ್ರು ನನ್ನ ಚಾರ್ಲಿದು ಪ್ಯಾಚ್ ಬುಕ್ ನಡೀತಾ ಇತ್ತು, ಟಿ ಎನ್ ಎಚ್ ಪಾಸಿಟಿವ್ ತು ಹೀಗೆ ಮಾಡ್ಲಿಕ್ಕಾಗಲಿಲ್ಲ ಅವರು. ಆಮೇಲೆ ನಾನು ಡ್ಯಾನ್ಸ್ ಇತ್ತು ಜೊತೆಗೆ ಅಂತ ಡ್ಯಾನ್ಸ್ ಕೂಡ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಡಾರ್ಲಿ ಕೃಷ್ಣ ಅವರು ಇಲ್ಲ ಮಾಡೋಕ್ಕಾಗಲ್ಲ, ಅವ್ರಂದ್ರೆ ಅವ್ರ ಜೊತೆ ಹೆಂಗ್ ಮಾಡೋಕ್ಕಾಗತ್ತೆ, ಅವ್ರು ಡ್ಯಾನ್ಸ್ ಮಾಡಲ್ಲ ಡಾರ್ಲಿ ಕೃಷ್ಣ. ಸೊ ನಂದು ಅದಿಲ್ಲ ಅಂತ ಆಯ್ತು. ಆಮೇಲೆ ಪ್ರೆಸ್ ಮೀಟಿಂಗ್ ಮೀಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ತನಕ ನನ್ಗೆಲ್ಲ ಬರೀ ಲೈಫ್ ಇದೇ ಒಂದು ಬಿಡುತ್ತೆ, ನನ್ನನ್ನು ಭೇಟಿ ಮಾಡೋಕ್ಕಾಗಿಲ್ಲ. ನಮ್ಗೆಲ್ಲರ ಮನಸ್ಸಲ್ಲಿ ಗಾಢ ಹೋಗಿದ್ದಾರೆ. ಸೊ ಈಗ ಲಕ್ಕಿ ಮ್ಯಾನ್ ಬರ್ತಾ ಇದೆ, ನಿಮ್ಮ ಫೇವರೇಟ್ ಹೀರೋ ಈಗಲಾದ್ರೂ ಹೇಳ್ಬೋದು ಅಥವಾ ಓಲ್ಡ್ ಆದ್ರೂ ಹೇಳ್ಬೋದು? ಹೌದು ಸರ್.